ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಜಾ ಭಾರತ ಹಾಗೂ ದಾಸಪುರಂದರ ಧಾರಾವಾಹಿಯ ಅಖಿಲೇಶ್ ಕೃಷ್ಣ. ನನಗೆ ನಟನ ರಂಗಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದರೆ ಹೊರಗಡೆ ಸೀರಿಯಲಲ್ಲಿ ಶೂಟ್ಗೆ ಹೋದಾಗ ಅಥವಾ ಎಲ್ಲರೂ ಸ್ಟೇಜ್ ಪ್ರೋಗ್ರಾಮ್ ಮುಗಿಸಿ ಬಂದಾಗ ನನಗೆ ತುಂಬ ಜನ ಹೇಳ್ತಾರೆ, ಸರ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಸರ್, ಕನ್ನಡನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ, ಎಷ್ಟು ಕಾನ್ಫಿಡೆಂಟಾಗಿ ಆ್ಯಕ್ಟ್ ಮಾಡ್ತೀರಾ ಸರ್, ಎಷ್ಟುದ್ದ ಡೈಲಾಗ್ಸ್ ಇದ್ರೂ ಅಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಡೈಲಾಗ್ಸ್ಗಳು ಹೇಳ್ತೀರಾ, ಇಂಟೋನೇಷನ್ಸು, ವೇರಿಯೇಷನ್ಸು, ಬಾಡಿ ಲ್ಯಾಂಗ್ವೇಜು, ಇದೆಲ್ಲ ಹೇಗೆ ಸಾಧ್ಯ ಸರ್ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಟನ ರಂಗಶಾಲೆ. ನಟನದಲ್ಲಿ ಆ್ಯಕ್ಟಿಂಗ್ ಒಂದೇ ಅಲ್ಲ, ನಿಮಗೆ ಕಲರಿ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಒಂದು ನಾಟಕವನ್ನು ಬರೆದು ಹಾಗೂ ಅದನ್ನು ಪ್ರದರ್ಶನಗೊಳಿಸೋದಕ್ಕೆ ಏನು ಪೂರ್ಣ ತಯಾರಿಗಳನ್ನ ಮಾಡ್ಕೋಬೇಕು ಅಷ್ಟನ್ನು ನಟನ ರಂಗಶಾಲೆ ಹೇಳ್ಕೊಡುತ್ತೆ. ಎಷ್ಟೋ ಜನ ನಾನು ರೈಟರ್ಗಳನ್ನ ಮಾತಾಡಿಸಿದಾಗ ನಟನ ಅಂತಾರೆ, ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ಕೇಳಿದಾಗ ನಟನ ಅಂತಾರೆ, ತುಂಬ ಜನ ನನಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಮಾಡ್ತಾಯಿರ್ತಾರೆ, ಸರ್ ನಾನು ನಟನಾಗಿ ಸೇರ್ಕೋಬೇಕು ಸರ್, ಅದರ ಆಡಿಷನ್ಸ್ಗಳು ಇದ್ದಾಗ ನಂಗೆ ಪ್ಲೀಸ್ ಇನ್ಫಾರ್ಮ್ ಮಾಡಿ ನಾನು ಸೇರ್ಕೊಬೇಕು, ಜಾಯ್ನ್ ಆಗಬೇಕು ಅಂತ. ಇದೇ ಜೂನ್ 11 ಮೈಸೂರಿನ ರಾಮಕೃಷ್ಣ ನಗರದಲ್ಲಿ ನಟನ ರಂಗಶಾಲೆಯ ಪ್ರವೇಶ ಪ್ರಕ್ರಿಯೆ ನಡೀತಾ ಇದೆ. ಸೊ ಆದಷ್ಟು ಬೇಗ ಎಲ್ಲರೂ ಬಂದು ಜಾಯ್ನ್ ಆಗಿ